ಪುಟ್ಟ ಹಳ್ಳಿಯಿಂದ ಬಂದು ಇಂದು ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಗೆ ಅಧ್ಯಕ್ಷರಾಗುವುದು ಅಷ್ಟು ಸುಲಭದ ಮಾತಲ್ಲ. ಹಳ್ಳಿಯ ವಾತಾವರಣದಲ್ಲಿ ಓದುವುದೇ ಒಂದು ರೀತಿಯ ದೊಡ್ಡ ಚಾಲೆಂಜ್ ಇದ್ದಂಗೆ. ಅಂಥದ್ರಲ್ಲಿ ಕಷ್ಟಪಟ್ಟು ಇಷ್ಟಪಟ್ಟು ಶ್ರದ್ಧೆ ವಹಿಸಿ ಓದಿ ಇಂದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಧಾರೆ ಎರೆಯುತ್ತಿದ್ದಾರೆ ಡಾಕ್ಟರ್ ಮುರಳಿ ಎಸ್ ಅವರು. ಮೈಸೂರಿನ ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಕ್ಷರಾಗಿರುವ ಡಾಕ್ಟರ್ ಮುರಳಿ ಎಸ್ ಅವರು ಮೂಲತಃ ಮೇಲುಕೋಟೆ ಸಮೀಪದ ಪುಟ್ಟ ಗ್ರಾಮವಾದ ನ್ಯಾಮನಹಳ್ಳಿಯವರು. ಎಸ್ ಮುರಳಿ ಅವರು PUCವರೆಗೆ ತಮ್ಮ ಗ್ರಾಮದ ಸುತ್ತಮುತ್ತಲಿನ ಬೆಳ್ಳಾಳೆ, ಜಕ್ಕನಹಳ್ಳಿ, ಪಾಂಡವಪುರ ಗ್ರಾಮಗಳ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ. ಬಳಿಕ ಚಿತ್ರದುರ್ಗದ JMITಯಲ್ಲಿ ಇಂಜಿನಿಯರಿಂಗ್, ಮಣಿಪಾಲ್ನ MITಯಲ್ಲಿ MTech, ದೆಹಲಿಯಲ್ಲಿ MBA ವ್ಯಾಸಂಗ ಮಾಡಿದ್ದಾರೆ. ಜೊತೆಗೆ ಮೈಸೂರಿನಲ್ಲಿ PhD ಗಳಿಸಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಮುರಳಿ ಎಸ್ ಅವರು 30 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 16 PhD ಅಭ್ಯರ್ಥಿಗಳು ಯಶಸ್ವಿಯಾಗಿ ಸಂಶೋಧನೆಯನ್ನು ಪೂರ್ಣಗೊಳಿಸಿದ್ದು ಇನ್ನೂ ಅನೇಕರು ಸಂಶೋಧನೆಯನ್ನು ಮುಂದುವರಿಸಿದ್ದಾರೆ. ನಿಯತಕಾಲಿಕೆಗಳು ಹಾಗೂ ವಿಶೇಷ ಸಮ್ಮೇಳನಗಳಲ್ಲಿ 250ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಪ್ರಸ್ತುತಪಡಿಸಿದ್ದಾರೆ. ವಿವಿಧ ಸಂಸ್ಥೆಗಳಲ್ಲಿ 100ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸ ನೀಡಿರುವುದು, ಕಂಪ್ಯೂಟರ್ ವಿಷನ್, ಇಮೇಜ್ ಪ್ರೊಸೆಸಿಂಗ್ ಸಂಬಂಧಿತ ಸಮ್ಮೇಳನಗಳು ಹಾಗೂ ಕಾರ್ಯಾಗಾರಗಳನ್ನು ನಡೆಸಿಕೊಟ್ಟಿರುವ ಹೆಗ್ಗಳಿಕೆ ಇವರದ್ದು. ಡಾಕ್ಟರ್ ಮುರಳಿ ಎಸ್ ಅವರ ಏರಿಯಾ ಆಫ್ ರಿಸರ್ಚ್ ಕಂಪ್ಯೂಟರ್ ವಿಷನ್ ಮತ್ತು ಇಮೇಜ್ ಪ್ರೊಸೆಸಿಂಗ್ ಆಗಿದ್ದು ಇದರಲ್ಲಿ ಅವರು ಪರಿಣಿತಿಯನ್ನು ಹೊಂದಿದ್ದಾರೆ. ಜೊತೆಗೆ ಪೇಟೆಂಟ್ ಕೂಡ ಪಡೆದಿದ್ದಾರೆ. ಡಾಕ್ಟರ್ ಮುರಳಿ ಎಸ್ ಅವರು ಕಲಾ ತಪಸ್ವಿ ಕಲಾಶಾಲೆಯ ಅಧ್ಯಕ್ಷರು, ರಿವರ್ ವ್ಯೂ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಪಾಕಾದ ವ್ಯವಸ್ಥಾಪಕ ನಿರ್ದೇಶಕರು, ಕಂಪ್ಯೂಟರ್ ಸೈನ್ಸ್ ವಿಭಾಗಕ್ಕೆ VTU ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಅಧ್ಯಯನ ಮಂಡಳಿ ಮತ್ತು ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದವರಾಗಿದ್ದಾರೆ. ಡಾಕ್ಟರ್ ಮುರಳಿ ಎಸ್ ಅವರು ಅನೇಕ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ. ಅತ್ಯುತ್ತಮ IEEE ಸಂಶೋಧಕ ಪ್ರಶಸ್ತಿ, ದಕ್ಷಿಣ ಕೇಸರಿ ಪ್ರಶಸ್ತಿ, ಸಾಫ್ಟ್ವೇರ್ ರತ್ನಾಕರ, ಮಂಡ್ಯ ಜಿಲ್ಲಾ ಸಾಹಿತ್ಯ ಪರಿಷತ್ ಪ್ರಶಸ್ತಿ, ಪಾಂಡವಪುರ ತಾಲೂಕು ಸಾಹಿತ್ಯ ಪರಿಷತ್ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನ್ವಯ ತಾಂತ್ರಿಕ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಎಂಬುದರ ಬಗ್ಗೆ ಡಾಕ್ಟರ್ ಮುರಳಿ ಎಸ್ ಅವರು ಲೌಡ್ ಸ್ಪೀಕರ್ನ ವಿಶೇಷ ಕಾರ್ಯಕ್ರಮ ಯಜು ಸ್ಪೀಕರ್ನಲ್ಲಿ ಮಾತನಾಡಿ ಮಹತ್ವದ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಲೌಡ್ ಸ್ಪೀಕರ್ನ ವಿಶೇಷ ಕಾರ್ಯಕ್ರಮ ಯಜು ಸ್ಪೀಕರ್ಗೆ ಸ್ವಾಗತ. ಯಜು ಸ್ಪೀಕರ್ನ ಈ ಕ್ಷಣದ ಎಪಿಸೋಡ್ನಲ್ಲಿ ನಾನು ಒಂದು ಮಹತ್ವದ ವಿಚಾರವನ್ನು ಶೇರ್ ಮಾಡ್ತಾ ಇದ್ದೇನೆ. ಏನಪ್ಪ ಅಂತಂದರೆ, ರಾಷ್ಟ್ರೀಯ ಶಿಕ್ಷಣ ನೀತಿ ವಿಚಾರದಲ್ಲಿ ಸಾಕಷ್ಟು ನಾವು ಮಾತಾಡಿದ್ದೇವೆ. ಅದರ ಅನುಷ್ಠಾನದ ಹಂತಗಳು ಮತ್ತು ಎದುರಾಗಿರ್ತಕ್ಕಂಥ ಸವಾಲುಗಳು ಮತ್ತು ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋ ವಿಚಾರದಲ್ಲಿ ತಜ್ಞರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಬೇರೆ ಬೇರೆ ಕ್ಷೇತ್ರದ ಶಿಕ್ಷಣ ತಜ್ಞರು, ವಿಷಯ ತಜ್ಞರು ಮಾತಾಡಿದ್ದಾರೆ. ಇವತ್ತಿನ ಎಪಿಸೋಡ್ನಲ್ಲಿ ಭಾಳ ವಿಶೇಷವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಇದು ತಾಂತ್ರಿಕ ಶಿಕ್ಷಣಕ್ಕೆ ಹೇಗೆಲ್ಲ ಅನುಕೂಲ ಆಗಿದೆ ಮತ್ತು ಏನೆಲ್ಲ ಇರಬೇಕಿತ್ತು, ಏನಿಲ್ಲ ಮತ್ತು ಇಲ್ಲ ಮತ್ತು ಇರಬೇಕೆಯ ನಡುವೆ ಇರಬಹುದಾದಂಥ ಒಂದಿಷ್ಟು ಸವಾಲುಗಳು ಸಾಧ್ಯತೆಗಳ ವಿಚಾರದಲ್ಲಿ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಮೈಸೂರಿನ ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಮುರಳಿ ಅವರಿದ್ದಾರೆ. ಬನ್ನಿ, ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸರ್. ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ಹೇಳಿ ಸರ್, ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ, ಪದವಿ ಹಂತದಲ್ಲಿ ಈ ಬಾರಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ತಾಂತ್ರಿಕ ಶಿಕ್ಷಣಕ್ಕೆ ಪರ್ಟಿಕ್ಯುಲರ್ ಆಗಿ ಇದು ಹೇಗೆಲ್ಲ ಅಪ್ಲೈ ಆಗ್ತದೆ ಸರ್? ವಿಶೇಷವಾಗಿ ತಾಂತ್ರಿಕ ಶಿಕ್ಷಣ ಅಂತಲೇ ಮೆನ್ಷನ್ ಏನು ಮಾಡಿಲ್ಲ ಆ್ಯಕ್ಚುಲಿ. ಆದರೆ ಏನಂತಂದರೆ, ಒಂದಷ್ಟು ಫಸ್ಟು ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ನಾವು ಡಿರೈವೇಷನ್ ಮಾಡಿಕೊಂಡ್ರೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್ಸನ್ನು ಯೂಸ್ ಮಾಡಿಕೊಂಡು ನಾವು ಡಿಗ್ರಿನಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಎಲ್ಲೂ ಕೊಡ್ತಿಲ್ಲದೆ ಇರೋದ್ರಿಂದ ನಾವು ಅದನ್ನು ಮುಂದೆ ಯುಟಿಲೈಸ್ ಮಾಡ್ಕೊಳ್ಳೋ ಮಟ್ಟದಲ್ಲಿ ನಾವು ತಾಂತ್ರಿಕ ಶಿಕ್ಷಣನ ಉಪಯೋಗಿಸ್ಕೊಳ್ಬೇಕು. ಇರೋ ರಿಸೋರ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು
ಇಂಥ ಹೊಸ ಹೊಸ ಟೆಕ್ನಾಲಜಿಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಆದರೆ ಅದು ತಾಂತ್ರಿಕ ಶಿಕ್ಷಣವೇ ಅಲ್ಲ, ಈವನ್ ಲೋಯರ್ ಸ್ಟ್ಯಾಂಡರ್ಡಲ್ಲೂ ಕೂಡ ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ನಾವು ಟೆಕ್ನಿಕಲ್ ಎಜುಕೇಷನ್ ಕೂಡ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಮಾಡಿದ್ದಾರೆ. ವಿಶೇಷವಾಗಿ ಈಗ ನಮಗೆ ಆಗಲೇ ಇನ್ಸ್ಟ್ರಕ್ಷನ್ ಬಂದಿದೆ ಏನಂತಂದರೆ, ಕನ್ನಡದಲ್ಲಿ ನೀವು ಇಂಜಿನಿಯರಿಂಗ್ನ ಶುರು ಮಾಡಿ ಅಂತ, ಈ ವರ್ಷನೇ ಶುರು ಮಾಡಿ ಅಂತ ನಮ್ಗೆ ಆಗಲೇ ನಿನ್ನೆ ಲೆಟರ್ ಕೂಡ ಬಂದಿದೆ. ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಒಂದು ಸ್ಟ್ಯಾಟ್ಯುಟರಿ ಬಾಡಿ ಇದೆ ಸರ್ಕಾರದ, ಭಾರತ ಸರ್ಕಾರದ್ದು. ಅದು ಟೆಕ್ನಿಕಲ್ ಎಜುಕೇಷನ್ ಇನ್ ಇಂಡಿಯಾ, ಅದನ್ನು ಫುಲ್ಲು ಕಂಟ್ರೋಲ್ ಮಾಡುವಂಥ ಇನ್ಸ್ಟಿಟ್ಯೂಷನ್, ಒಂದು 6,000 ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು. ಆ ಇನ್ಸ್ಟಿಟ್ಯೂಷನ್ಗಳಿಗೆಲ್ಲ ಅದರ ಅಧ್ಯಕ್ಷರು ಮೊನ್ನೆ ಕಾಲ್ ಮಾಡಿ ಅಂದರೆ ಇಂಟರ್ವ್ಯೂ ಮಾಡಿ, ಈಗ ಆಯಾಯ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ಗಳಲ್ಲೇ ನೀವು ಒಂದು ಶಿಕ್ಷಣವನ್ನು ಕೊಡೋಕ್ಕೆ ಒಂದು ಪ್ರಯತ್ನ ಮಾಡಿ ಅಂತ ಹೇಳಿದ್ದು ಸ್ಥಳೀಯ ಭಾಷೆಗಳು, ಸ್ಥಳೀಯ ಭಾಷೆಯಲ್ಲಿ. ಮತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಒತ್ತಾಸೆ ಇರ್ತಕ್ಕಂಥದ್ದೇ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಬಾರ್ದು ಅನ್ನೋದೇ ಒಂದು ಮೊದಲನೇ ಸಿದ್ಧಾಂತ ಅವ್ರದ್ದು. ಅಂದರೆ ನಿರ್ದಿಷ್ಟ ಲ್ಯಾಂಗ್ವೇಜ್ ಮೇಲೆ ಹೋಗಬಾರ್ದು, ನಿರ್ದಿಷ್ಟ ಲ್ಯಾಂಗ್ವೇಜಲ್ಲಿ ಹೋಗಬಾರ್ದು ಅಂತ ಇರೋದ್ರಿಂದ, ಅಂದರೆ ಹುಡುಗನಿಗೆ ಒಂದು ಕಲಿಯೋಕೆ ಯಾವ ಲ್ಯಾಂಗ್ವೇಜು ಅವನಿಗೆ ತೊಂದರೆ ಆಗಬಾರ್ದು. ಈಗ ನನಗೆ ಕನ್ನಡ ಇಷ್ಟ, ಕನ್ನಡದಲ್ಲೇ ಕಲಿಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಈಗ ಭಾರತ ಸರ್ಕಾರ ಆಲ್ರೆಡಿ ಒಂದು ಶುರು ಮಾಡಿದೆ ಏನಂತಂದರೆ, ನೀವು ಲೋಕಲ್ ಲ್ಯಾಂಗ್ವೇಜ್ಗಳಲ್ಲಿ ಅಂದರೆ ಕರ್ನಾಟಕದಲ್ಲಿ ಕನ್ನಡ, ತಮಿಳ್ನಾಡಲ್ಲಿ ತಮಿಳು, ಹಾಗೆ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ಗಳಲ್ಲಿ ನೀವು ತಾಂತ್ರಿಕ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ. ಅದಕ್ಕೆ ನಮ್ಮ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯವರು ಕೂಡ ಈ ವರ್ಷ ನೀವು ಯಾರು ಶುರು ಮಾಡ್ತೀರಿ ಒಂದು ಸೆಕ್ಷನ್ ಸೆಪರೇಟ್ ಮಾಡಿ ಅವರಿಗೆ ನೀವು ಯಾವ, ಈಗ ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಮಾಡ್ತಿರೋ ಯಾವ್ದು ಮಾಡ್ತಿರೋ ಅದನ್ನು ನೀವು ಮಾಡಿ ನಮಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಾಬಬ್ಲಿ 2021 ಯಾರು ಬರ್ತಾರೆ ಅವರಿಂದನೇ ಶುರು ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಈ ಸಿಲೆಬಸ್ ವಿಚಾರ ಬಂದಾಗ, ಈಗ ಪ್ರಾಂತ್ಯವಾರು ಭಾಷೆಗಳಲ್ಲಿ ಕೊಡಿ ಅಂತಾರೆ, ಅಂದರೆ ಯಾವ ಪ್ರಾಂತ್ಯ ಯಾವ ರಾಜ್ಯ ಇರ್ತದೆ ಆ ರಾಜ್ಯದ ಮಾತೃಭಾಷೆ ಯಾವುದಿರ್ತದೆ ಅದರಲ್ಲಿ ಕಲಿಸಿ ಅಂತೇಳಿ, ಸಿಲೆಬಸ್ ಹೇಗೆ ಮಾಡ್ತೀರಿ ಸರ್? ಈವರೆಗೆ ಇರೋದೆಲ್ಲ ಇಂಗ್ಲೀಷೇ. ಸಿಲೆಬಸ್ ತೊಂದರೆ ಆಗಲಿಕ್ಕಿಲ್ಲ, ಸಿಲೆಬಸ್ಸು ಕನ್ನಡದವರಾಗಲಿ ಇಂಗ್ಲೀಷ್ ಆಗಲಿ ತಮಿಳ್ ಆಗಲಿ ಒಂದೇ ಇರ್ತದೆ. ಆದರೆ ಕಂಟೆಂಟ್ ಡೆಲಿವರಿ ಮಾಡೋಕ್ಕಂಥ ಬುಕ್ಗಳು ನಮ್ಮಲ್ಲಿ ಸೌಲಭ್ಯ ಇಲ್ಲ. ಆ ನಿಟ್ಟಿನಲ್ಲಿ ತಮಿಳ್ನಾಡಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ. ಅವ್ರು ಆಲ್ರೆಡಿ ಸುಮಾರು ಒಂದು 5-6 ವರ್ಷದಿಂದ ಇಂಜಿನಿಯರಿಂಗ್ ಮತ್ತು ಡಿಗ್ರಿಯಲ್ಲಿ ಕೂಡ ಆಯಾಯ ತಮಿಳಲ್ಲೇ ಪಾಠ ಮಾಡುವಂಥ ಒಂದು ಪದ್ಧತಿ ಆಲೇ ಸುಮಾರು ಕಾಲೇಜ್ಗಳಲ್ಲಿ ಮಾಡಿದ್ದಾರೆ. ಆದರೆ ಇದು ಕರ್ನಾಟಕದಲ್ಲಿ ಹೊಸದು. ಪುಸ್ತಕಗಳನ್ನು ಬರೀಲಿಕ್ಕೆ ಈಗ ಎಲ್ಲರೂ ಹೇಳಿದ್ದಾರೆ. ಒಂದು ಏನಂತಂದರೆ, ಈ ಸರಿ ಟೆಕ್ನಿಕಲ್ ಎಜುಕೇಷನ್ ಮತ್ತು ವಿ ಟಿ ಯುನವರು ಹೇಳಿರೋದು ಏನಂತಂದರೆ, ಪಾಠವನ್ನು ನೀವು ಕನ್ನಡದಲ್ಲಿ ಮಾಡಿ, ಪುಸ್ತಕ ಎಲ್ಲೆಲ್ಲಿ ಅಂದರೆ ಈಗ ಸದ್ಯಕ್ಕಂತೂ ಇಲ್ಲ, ಹಾಗಾಗಿ ನೀವು ಇಂಗ್ಲೀಷ್ ಪುಸ್ತಕಗಳನ್ನೇ ಬಳಸಿ, ಅಂದರೆ ಪಾಠ ಮಾತ್ರ ಕನ್ನಡದಲ್ಲಿ ಮಾಡಿ, ಅಷ್ಟೊತ್ತಿಗೆ ನಾವು ಪುಸ್ತಕಗಳನ್ನ ಬರ್ಸೋಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ. ನಾವು ನಮ್ಮ ಶಾಲೆ ನಮ್ಮ ಕಾಲೇಜಿನಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಮೂರು ಸಬ್ಜೆಕ್ಟ್ ಫಸ್ಟ್ ಇಯರ್ ಬರುತ್ತೆ. ಫಸ್ಟ್ ಇಯರ್ ಬರ್ತಕ್ಕಂಥ 16 ಸಬ್ಜೆಕ್ಟಲ್ಲಿ ನಾವು 3 ಸಬ್ಜೆಕ್ಟು ನಮ್ಮ ಫ್ಯಾಕಲ್ಟಿಗಳಿಗೆ ಪ್ರೊಫೆಸರ್ಗಳು ಹೇಳಿದ್ದೀವಿ, ನಾವು ಕೂಡ ಒಂದು ಪ್ರಯತ್ನ ಮಾಡೋಣ ಕನ್ನಡದಲ್ಲಿ ಪುಸ್ತಕಗಳು ಬರೀರಿ ಅಂತ ಹೇಳಿದ್ದೀವಿ. ಹಾಗಾಗಿ ಮ್ಯಾಥಮೆಟಿಕ್ಸ್ ತಾಲೆ ಪುಸ್ತಕ ಅರ್ಧ ರೆಡಿಯಾಗಿದೆ, ಬೇರೆ ಸಬ್ಜೆಕ್ಟ್ಗಳಲ್ಲೂ ಮಾಡ್ತಾ ಇದ್ವಿ. ಬಟ್ ಇಂಜಿನಿಯರಿಂಗ್ ಸ್ಪೆಸಿಫಿಕ್ ಆಗಿ ನಮಗೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಪುಸ್ತಕಗಳು ಇನ್ನೂ ಇಲ್ಲ. ಸರ್, ಇದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಮಕ್ಕಳ ಮೇಲೆ ಅಂತ, ಈಗ ನಮಗೆ ಪುಸ್ತಕ ಇಲ್ಲ, ಭಾಷೆ ಭಾಳ ವಿಚಾರವಾಗಿ ಕಠಿಣವಾಗಿದೆ, ನನ್ನ ಭಾಷೆಯಲ್ಲಿ ನನ್ನ ಪುಸ್ತಕ ಇಲ್ಲದೆ ಇದ್ದಾಗ ನಾನು ಹೆಂಗೆ ಓದೋದು, ಬರೆಯೋದು ಯಾವ ಭಾಷೆನಲ್ಲಿ, ಈ ಥರದ್ದೆಲ್ಲ ಕನ್ಫ್ಯೂಷನ್ಸ್ ಇದೆ. ಇದನ್ನು ಕ್ಲಾರಿಟಿ ಮಾಡೋ ವಿಚಾರ, ಕ್ಲಿಯರ್ ಮಾಡೋ ವಿಚಾರದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಾಗಿ ನೀವು ಏನು ನಿಲುವು ತಗೋತೀರಿ ಅಂತ? ಅಲ್ಲ, ನಾವೇನಂತಂದರೆ ಇಲ್ಲಿ ಮಿಕ್ಸೆಡ್ ಮೋಡ್ ಅಂತ ನಾವು ಅಂದ್ಕೊಳ್ಬೋದು. ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಒಂಥರ ಕನ್ನಡ ಪುಸ್ತಕದಲ್ಲಿ ಎಲ್ಲ ಕನ್ನಡದಲ್ಲೇ ಇರಬೇಕು ಅನ್ನೋ ಮನೋಭಾವನೆ ಅಲ್ಲ. ಒಬ್ಬ ವ್ಯಕ್ತಿ ಅವನು ಕಲಿಯೋದಕ್ಕೆ ಯಾವುದೋ ಒಂದು ಲ್ಯಾಂಗ್ವೇಜ್ ಬೇಕು. ಸೊ ಲ್ಯಾಂಗ್ವೇಜ್ ಈ ಅವನು ಇದನ್ನು ಕನ್ನಡನ ಉಪಯೋಗಿಸ್ಕೊಳ್ತಿದ್ದಾನೆ, ಅವನು ಟೆಕ್ನಾಲಜಿ ಕಲಿತಿದ್ದಾನೆ ಹೊರತು ಅವನಿಗೆ ಯಾವ ಮೋಡಿಂದ ಬನ್ನೋದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ನಾನು ಒಬ್ಬ ಸ್ಟೂಡೆಂಟಾಗಿ ಕನ್ನಡದಲ್ಲಿ ನನಗೆ ಮೋರ್ ಕಂಫರ್ಟಬಲ್ ಅಂತಂದರೆ ಕನ್ನಡದಲ್ಲಿ ಕಲ್ತ್ಕೊಳ್ತಾ ಇದ್ದೀನಿ. ನನಗೆ ಅವೈಲೇಬಲ್ ರಿಸೋರ್ಸಸ್ ಎಲ್ಲ ಇಂಗ್ಲೀಷ್ದಾದ್ರೂ ಕೂಡ ಟೆಕ್ನಾಲಜಿ ಆಗಲಿ ಕಾನ್ಸೆಪ್ಟ್ ಆಗಲಿ ಎಲ್ಲ ಇರೋದ್ರಿಂದ ಸೊ ಪ್ರಾಬಬ್ಲಿ ಫಸ್ಟ್ ಒಂದು 5-6 ವರ್ಷ ಕಷ್ಟ ಆಗ್ಬೋದು. ಅಷ್ಟೊತ್ತಿಗೆ ಈಗ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 6 ಕೋಟಿ ಜನಸಂಖ್ಯೆ ಎಷ್ಟೋ ಯುರೋಪ್ಗಳಲ್ಲಿರ್ತಕ್ಕಂಥ ಕಂಟ್ರಿಗಳಿಗಿಂತ ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್ ಜರ್ಮನಿನಲ್ಲಿ 1 ಕೋಟಿ ಹತ್ತತ್ರ 3 ಕೋಟಿ ಹತ್ತತ್ರ ಜನಸಂಖ್ಯೆ ಇದೆ. ಅಲ್ಲಿ ನಾನು ನೋಡಿದಾಗೆ ಜರ್ಮನಿನಲ್ಲಿ ಇಂಗ್ಲೀಷ್ ಟೆಕ್ನಾಲಜಿ ಕೂಡ ಅವರು ಜರ್ಮನಲ್ಲೇ ಪಾಠ ಮಾಡ್ತಾರೆ, ಫ್ರಾನ್ಸಲ್ಲಿ ಫ್ರೆಂಚಲ್ಲೇ ಪಾಠ ಮಾಡ್ತಾರೆ. ಸೊ ಹಾಗಾಗಿ ನಾವು ಕೂಡ ಒಂದು 5-6 ವರ್ಷದಕ್ಕೆ ನಾವು ಈ ಇದನ್ನು ಫೇಸ್ ಔಟ್ ಆಗ್ತೇವೆ. ಬಟ್ ಇನಿಷಿಯಲಿ ಕಷ್ಟ ಆಗುತ್ತೆ. ಬಟ್ ಐ ಥಿಂಕ್ ವಿ ವಿಲ್ ಸಟನ್ಲಿ ಗೆಟ್ ಇನ್ ಟು ದಿಸ್. ಈ ಎನ್ ಇ ಪಿನಲ್ಲಿ ಭಾಷಾ ಬಂಧನ ತೊಡೆದು ಹಾಕಬೇಕು, ಸ್ಥಳೀಯ ಭಾಷೆಗಳು ಆಯಾ ಮಾತೃಭಾಷೆಗಳಿಗೆ ಕಲಿಸಬೇಕು ಅಂತ ಒಂದು ಕಾನ್ಸೆಪ್ಟ್ ಬಂತಲ್ಲ ಸರ್, ಅದೆಷ್ಟು ಮಟ್ಟಿಗೆ ಸರಿ ಇದೆ ಮತ್ತು ನಿಮಗೇನು ಅನಿಸ್ತು ಪರ್ಸನಲ್ ಆಗಿ? ಪರ್ಸನಲ್ ಆಗಿ ನನಗೆ ತುಂಬ ಖುಷಿ ಆಯಿತು. ಮೊದಲನೇದಾಗಿ ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿದ್ದು ಅನ್ನೋದಕ್ಕೋಸ್ಕರ ಅಲ್ಲ,
ನಮ್ಮ ಭಾಷೆಯನ್ನು ನಾವು ಬೆಳೆಸಕ್ಕೆ ಇದೊಂದು ಸಾಧನ. ನಾವು ಹೋಗ್ಬೇಕಾದ್ರೆ ಅವಕಾಶ ಸಿಗಲಿಲ್ಲ ಅಂತ ಅಲ್ಲ, ಆ ರೀತಿ ಅಲ್ಲ ಅಲ್ಲಲ್ಲ, ಅದು ಈಗ ಈ ಏಜ್ ಆದಮೇಲೆ ಅದು ಸ್ವಲ್ಪ ಅಷ್ಟೊಂದು ಸ್ವಾರ್ಥತೆ ಇರಲ್ಲ. ಬಟ್ ಏನಂದರೆ, ನಾವು ನಮ್ಮ ಭಾಷೆಯನ್ನು ಇದನ್ನು ಬೆಳೆಸ್ಕೊಳ್ಳ ಯಾವ ಯಾವ ಮೋಡಲ್ಲೂ ಕೂಡ ನಾವು ಉಪಯೋಗಿಸ್ಕೊಳ್ಳೇ ಇಲ್ಲ ಅಂತಂದರೆ, ಈವನ್ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಭಾಷೆ ಉಪಯೋಗಿಸ್ಲಿಲ್ಲ ಅಂತಂದರೆ ಮುಂದೆ ಅದು ಫೇಸ್ಔಟ್ ಆಗಿಬಿಡ್ತದೆ. ಸೊ ಹಾಗಾಗಿ ನಾವು ಇದನ್ನು ಗಟ್ಟಿ ಮಾಡೋಕ್ಕೊಂದು ಅವಕಾಶ ಸಿಗ್ತದೆ. ಇದು ನಮ್ಮ ಟೆಕ್ನಾಲಜಿ ಆಗಿರ್ಬೋದು, ಸಬ್ಜೆಕ್ಟ್ ಹಿಸ್ಟ್ರಿ, ಎಕನಾಮಿಕ್ಸ್, ಯಾವುದೇ ಆಗಲಿ ನಮ್ಮ ಭಾಷೆಯಲ್ಲಿ ಮಾಡೋಕ್ಕೆ ಹಿಡಿದಿಟ್ಕೊಳ್ಳೋಕ್ಕೆ ಒಂದು ಸಾಧನ. ಹಾಗಾಗಿ ಒಂದು 10 ವರ್ಷದಿಗೆ ಎಲ್ಲ ಫೀಲ್ಡಲ್ಲಿ ಆರ್ಟ್ಸು, ಸೈನ್ಸು, ಲಿಟ್ರೇಚರ್, ಕಾಮರ್ಸ್, ಯು ನೇಮ್ ಎನಿಥಿಂಗ್, ಅದೆಲ್ಲ ನಮ್ಮ ಮಾತೃಭಾಷೆಯಲ್ಲಿ ಇದ್ದಾಗ ಏನಾಗುತ್ತೆ, ಈ ಭಾಷೆ ಗಟ್ಟಿಯಾಗುತ್ತೆ. ಇನ್ನು 10 ವರ್ಷಕ್ಕೆ ಇದು ಬಿಡೋಕ್ಕೆ ಚಾನ್ಸ್ ಇಲ್ಲ. ನಮ್ಮ ಕನ್ನಡ ಬಿಟ್ಟು ಬೇರೆ ಮೆಥಡಲ್ಲಿ ಕಲಿಯೋಕ್ಕೆ ಮೆಕ್ಯಾನಿಸಮ್ ಇಲ್ಲ ಅಂತಾದಾಗ ಭಾಷೆ ಗಟ್ಟಿಯಾಗ್ಬಿಡುತ್ತದೆ. ಇವಾಗ ಬಟ್ ಭಾಷೆ ಸ್ವಲ್ಪ ಫೇಸ್ಔಟ್ ಆಗೋ ಇದಾಗ್ತಾ ಇದೆ. ಹಾಗಾಗಿ ಇದು ತುಂಬ ಇದು ಸ್ವಾಗತ ಇದೆ. ಆ್ಯಕ್ಚುಲಿ ಸರ್ಕಾರದ ನೀತಿಗಳು ಆಯಾ ಅಂದರೆ ಸರ್ಕಾರಿ ಸ್ವಾಮ್ಯಕ್ಕೊಳಪಡೋಂಥ ಸಂಸ್ಥೆಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋದು, ಪರ್ಸನಲ್ ತಗೊಳ್ಳೋದು ಸಾಧ್ಯತೆಗಳು ಸೈಡ್ಗಿಡೋಣ ಸರ್. ತುಂಬ ಕಷ್ಟ. ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಾಗಿ ತಾವು, ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಕಟ್ಟಬೇಕಾದ್ರೆ ಈ ಪಾಲಿಸಿ ನಿಮ್ಮ ಎದುರುಗಡೆ ಇರಲಿಲ್ಲ. ಇರಲಿಲ್ಲ. ಒಂದು ಆಲೋಚನೆ ಬೇರೆ, ಇಂಗ್ಲೀಷ್ ಆಲೋಚನೆ ಇಟ್ಕೊಂಡೇ ನೀವು ಕಟ್ಟಿರ್ತೀರಿ ಸರ್. ಈಗ ಬದಲಾದ ನೀತಿಯನ್ನು ಅಪ್ಲೈ ಮಾಡಿಕೊಂಡು ಶಿಕ್ಷಣ ಸಂಸ್ಥೆಯನ್ನು ಉನ್ನತ ಹಂತಕ್ಕೆ ತೊಗೊಂಡೋಗಬೇಕು. ಹೌದು. ಸಾಧ್ಯತೆಗಳೆಷ್ಟು ಸರ್? ಖಂಡಿತ ಸಾಧ್ಯ ಇದೆ. ಇದೆಲ್ಲ ಮಾಡೋಕ್ಕೆ ಪ್ರೈವೇಟ್ ಅಂತ ಆರ್ಗನೈಸೇಷನ್ ಅವ್ರಿಗೆ ಸಾಧ್ಯ ಇರತಕ್ಕಂಥದ್ದು. ಯಾಕೆಂದರೆ ನಮ್ಮಲ್ಲಿ ಏನು ಬೇಕಾದ್ರೂ ಅಡ್ಯಾಪ್ಟಬಿಲಿಟಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ತಕ್ಷಣ ಸಾಧ್ಯ ಇದೆ. ಗೌರ್ಮೆಂಟಲ್ಲಿ ಫಸ್ಟ್ ಆಫ್ ಆಲು ಅವ್ರದ್ದು ಮೆಂಟಾಲಿಟಿ ಅಷ್ಟೊಂದು, ಗೌರ್ಮೆಂಟ್ ಹೇಳಿದ್ರು ಕೂಡ ಅಲ್ಲಿರ್ತಕ್ಕಂಥ ಫ್ಯಾಕಲ್ಟಿಗಳಾಗಲಿ ಅಲ್ಲಿರ್ತಕ್ಕಂಥ ಸೆಟಪ್ ಆಗಲಿ ಅಷ್ಟು ಕಂಡ್ಯೂಸಿವ್ ಆಗಿರಲ್ಲ. ನಮ್ಮಲ್ಲಿ ನಾವು ಈಗ ಇದನ್ನು ಸ್ಟಡಿ ಮಾಡಿ ನಮ್ಮ ಫ್ಯಾಕಲ್ಟಿಗಳಿಗೆ ಆಗಲೇ ನಾವು ಇದ್ರ ಬಗ್ಗೆ ತಿಳಿ ಹೇಳಿರೋದ್ರಿಂದ ಇದೊಂಥರ ನಾವು ವಿ ಜಸ್ಟ್ ಗೋ ಅಲಾಂಗ್ ವಿತ್ ಸ್ಟ್ರೀಮ್. ಹಾಗಾಗಿ ನಮ್ಮಲ್ಲಿ ಪ್ರೈವೇಟ್, ನಮ್ಮದೊಂದೇ ಸಂಸ್ಥೆ ಅಲ್ಲ, ಬೇರೆ ಯಾವುದೇ ಸಂಸ್ಥೆಗಳಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಅಷ್ಟು ತೊಂದರೆ ಆಗಲಿಕ್ಕಿಲ್ಲ. ಬರೀ ಲ್ಯಾಂಗ್ವೇಜ್ ಕಾಂಟೆಂಟ್ ಅಲ್ಲ, ಬರೀ ನಾವು ಇದುವರೆಗೆ ಚರ್ಚೆ ಮಾಡಿರ್ತಕ್ಕಂಥದ್ದು ಬರೀ ಲ್ಯಾಂಗ್ವೇಜ್ ಬಗ್ಗೆ ಮಾತ್ರ. ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಇನ್ನೂ ಬೇರೆ ಬೇರೆ ಇದೆಲ್ಲ ಹೇಳಿದ್ದಾರೆ. ಎಸ್ ಸರ್. ಅಂಥದ್ದೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ನಮ್ಮಲ್ಲಿ ತುಂಬ ಈಸಿ, ಅಡಾಪ್ಟಬಿಲಿಟಿ ತುಂಬ ಈಸಿ. ಮತ್ತು ನಮ್ಮ ಸ್ಪೆಸಿಫಿಕಲಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ 10 ಹಲವಾರು ವಿಧದ ಸಂಸ್ಥೆಗಳಿದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಎಲ್ ಕೆ ಜಿ ಇದೆ, ಲೋ ಮಿಡ್ಲ್ ಕ್ಲಾಸ್ ಇದೆ, ಹೈಸ್ಕೂಲ್ ಇದೆ, ಡಿಗ್ರಿ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಕಾಮರ್ಸ್ ಇದೆ, ಅಗ್ರಿಕಲ್ಚರ್ ಇದೆ, ಮೆಡಿಸಿನ್ ಇದೆ ನಮ್ಮ ಹತ್ರ, ನರ್ಸಿಂಗ್ ಇದೆ. ಸೊ ಹಾಗಾಗಿ ನಾವು ಎನ್ ಇ ಪಿ ಹೇಳಿರ್ತಕ್ಕಂಥ ಕ್ರಾಸ್ ಡೊಮೈನ್ ಏನಿದೆ ಅಡಾಪ್ಟಬಿಲಿಟಿ ನಮ್ಗೆ ಈಸಿ. ಎಷ್ಟೋ ಸಂಸ್ಥೆಗಳಲ್ಲಿ ಅದಿರಲ್ಲ, ಬಟ್ ಅದನ್ನು ಎನ್ ಇ ಪಿನಲ್ಲಿ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ನೀವು ರಿಸೋರ್ಸಸ್ ಯುಟಿಲೈಸೇಷನ್, ರಿಸೋರ್ಸಸ್ ಶೇರಿಂಗ್ನ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಒಂಥರ ರಿಸೋರ್ಸಸ್ ಶೇರಿಂಗ್ ತುಂಬ ಚೆನ್ನಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಒಂದು ಸಹೃದಯ ಭಾವನೆಯಿಂದ ಈ ಪಾಲಿಸಿನ ಸ್ವಾಗತ ಮಾಡಿದ್ದೀರಿ, ಭಾಳ ಮೆಚ್ಚುಗೆ ಮಾತಾಡ್ತಾ ಇದ್ದೀರಿ. ಇವತ್ತು ನಮ್ಮ ಕಣ್ಣೆದುರುಗಡೆ ತಮಿಳುನಾಡು ಎಕ್ಸಾಂಪಲ್ ಇದೆ, ಈಗ ಕರ್ನಾಟಕದಲ್ಲಿ ನಮ್ಮ ಈ ಸ್ಥಿತಿಗತಿ ಇದೆ ಅಂತಲೂ ಹೇಳ್ತಾ ಇದ್ದೀರಿ. ಈ ಹಂತದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಎನ್ ಇ ಪಿನ ಅಡಾಪ್ಟ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಏನೆಲ್ಲ ಮನೋಧರ್ಮವನ್ನು ಹೊಂದಬೇಕು ಅನ್ನೋ ವಿಚಾರದಲ್ಲಿ ಒಂದು ಕಿವಿ ಮಾತು ಸರ್. ಮನೋಧರ್ಮ ಹೊಂದಿರಕ್ಕಂತಂದರೆ, ಒಂದು ಯಾವುದೊತ್ತು ಹೊಸತನ ಬಂದಾಗ ತಗೊಳ್ಬೇಕು ಅನ್ನೋದು ಯಾವತ್ತೂ ಇರಬೇಕು ಶಿಕ್ಷಣ ಸಂಸ್ಥೆಗೆ. ಯಾಕೆಂದರೆ ನಾವು ಹೊಸ ಹೊಸ ಹುಟ್ಟನ್ನು ಹಾಕ್ತಾ ಇರ್ತೀವಿ ಹುಡುಗರುಗಳಿಗೆ. ಹಾಗಾಗಿ ನಾವು ಹೊಸದನ್ನು ಬಂದಾಗ ಖಂಡಿತ ತಗೊಳ್ಳೇ ಬಿಡಬೇಕು. ಅದನ್ನು ನಾವು ಅದ್ರ ಬಗ್ಗೆ ನೆಗೆಟಿವ್ ಬಗ್ಗೆ ಆಮೇಲೆ ಪಕ್ಕಕ್ಕೆ ಇಡೋಣ. ಹೊಸದಾಗಿ ಬಂದಿದೆ ಮತ್ತು ಇಟ್ ಈಸ್ ಗೆಟಿಂಗ್ ಇಂಪ್ಲಿಮೆಂಟೆಡ್. ಹಾಗಾಗಿ ಇಟ್ ಈಸ್ ಟು ಬಿ ಅಕ್ಸೆಪ್ಟೆಡ್ ಇನ್ ಇನ್ ಫುಲ್ ಫ್ಲೆಜ್ಡ್ ಮ್ಯಾನರ್. ಅದಕ್ಕೆ ಯಾವ ನೆಗೆಟಿವ್ ಥಾಟ್ಸ್ ಮಾಡದೇ ಯು ಶುಡ್ ಅಕ್ಸೆಪ್ಟ್ ಇಟ್ ಆ್ಯಸ್ ಇಟ್ ಈಸ್ ಅಂತ ನನ್ನ ಅಭಿಪ್ರಾಯ. ಕಡೆ ಮಾತು ಸರ್, ಈ ಉನ್ನತ ಶಿಕ್ಷಣದಲ್ಲಿ ಭಾಳ ವಿಶೇಷವಾಗಿ ತಾಂತ್ರಿಕ ಶಿಕ್ಷಣದಲ್ಲಿ ಎನ್ ಇ ಪಿನಲ್ಲಿ ನೀವೇನು ನಿರೀಕ್ಷೆ ಮಾಡಿದ್ರಿ ಮತ್ತು ಏನಿದೆ ಎನ್ ಇ ಪಿನಲ್ಲಿ? ಅಲ್ಲಿ ನಾನು ಹೇಳಿದಾಗೆ ಅಲ್ಲಿ ತುಂಬ ಕಡಿಮೆ ಒತ್ತಾಸೆ ಕೊಟ್ಟಿದ್ದಾರೆ. ಎನ್ ಟೆಕ್ನಿಕಲ್ ಎಜುಕೇಷನ್ ಅಂತ ಒಂದೇ ಒಂದು ಲೈನ್ ಬರೆದಿರ್ತಕ್ಕಂಥದ್ದು, ಜಾಸ್ತಿ ಏನಾದ್ರ ಬಗ್ಗೆ ಅಲ್ಲೇನು ಬರೆದಿಲ್ಲ ಅಲ್ಲಿ. ಆದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನು ಹೇಳ್ತಾ ಇದೆ ಅಂತಂದರೆ, ನೀವು ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ನೀವು ಅಡಾಪ್ಟಬಿಲಿಟಿ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಹುಡುಗ ಇಲ್ಲಿ 4 ಸೆಮಿಸ್ಟರ್ ಇಲ್ಲೂ ಓದಿ 5ನೇ ಸೆಮಿಸ್ಟರ್ನ ಈ ಲೈಕ್ಸ್ ವೆರಿ ಮಚ್ ಇನ್ಯಾವುದೋ ಒಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಮಾತ್ರ ಮಾಡಿಕೊಂಡು ಮತ್ತೆ 6ನೇ ಸೆಮಿಸ್ಟರ್ ಇಲ್ಲಿ ಬರುವಂಥ ಪ್ರೊವಿಷನ್ನ ಮಾಡ್ಬೋದು ಅಂತ ಅಲ್ಲಿ ಹೇಳಿದ್ದಾರೆ. ಸೊ ದಿಸ್ ಇಸ್ ರಿಯಲಿ ವೆಲ್ಕಮ್. ಆ್ಯಕ್ಚುಲಿ ಯಾವ ಹುಡುಗನಿಗೆ ಎಲ್ಲಿ ಕ್ವಾಲಿಟಿ ಇರ್ತದೋ ಅಲ್ಲಿ ಮಾತ್ರ ಹುಡುಗ ಬರ್ತಾನೆ. ಎಲ್ಲಿ ಕ್ವಾಲಿಟಿ ಇಲ್ವೋ ಅವ್ನಿಗೆ ಇಷ್ಟ ಆಗಲ್ಲ, 2nd ಸೆಮಿಸ್ಟರ್ಗೆ ಅವನು ಈ ಮೇ ಚೇಂಜ್, 3rd ಇಯರ್ಗೆ ಮೇ ಚೇಂಜ್. ಸೊ ದೇರ್ ಫೋರ್ ಲಾಡ್ ಆಫ್ ಆಪ್ಷನ್ಸ್ ಹ್ಯಾವ್ ಬಿನ್ ಗಿವನ್. ಸೊ ದೇರ್ ಫೋರ್ ನಾವು ಶಿಕ್ಷಣ ಸಂಸ್ಥೆಯವರು ಹುಡುಗರನ್ನ ಹಿಡಿದಿಟ್ಕೊಳ್ಳೋಕ್ಕಾಗುವಂಥ ಸಿಸ್ಟಮ್ನ ನಾವು ಬಿಲ್ಡಪ್ ಮಾಡಬೇಕು. ಇಲ್ಲಾಂತಂದರೆ ಹುಡುಗರುಗಳು ಇಲ್ಲಿ ಸರಿ ಇಲ್ಲ ಅಂತ ನೆಕ್ಸ್ಟ್ ಟೈಮ್ ಬೇರೆ ಕಡೆ ಹೋಗ್ತಾರೆ. ಹಾಗೆ ನಾವು ಎಲ್ಲ ಡೊಮೈನಲ್ಲೂ ಕೂಡ, ಮತ್ತು ಇನ್ನೊಂದು ಏನಂತಂದರೆ, ಇದುವರೆಗೆ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನಲ್ಲಿ ಬೇರೆ ಯಾವ ಡೊಮೈನ್ಗೂ ಕೂಡ ಅವಕಾಶವೇ ಇರಲಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಅಂದರೆ ಮೆಕ್ಯಾನಿಕಲ್ ಅಂದರೆ ಬರೀ ಮೆಕ್ಯಾನಿಕಲ್ ಮಾತ್ರ ಇದೆ. ಈಗ ಆ ರೀತಿ ಅಲ್ಲ.
ಮೆಕ್ಯಾನಿಕಲ್ ಅವನಿಗೆ ಅವ್ನಿಗೆ ಯಾವುದೋ ಒಂದು ಸೋಲಾರ್ ಸಿಸ್ಟಮ್ ಬಗ್ಗೆ ಒಂದು ಸಬ್ಜೆಕ್ಟ್ ತೊಗೊಳ್ಬೇಕು, ಅಥವಾ ಅವನಿಗೆ ಕಾಮರ್ಸ್ ಬಗ್ಗೆ ಒಂದು ಆಸಕ್ತಿ ಇರ್ತದೆ, ಯಾವುದೋ ಒಂದು ಮೆಡಿಸಿನ್ ಬಗ್ಗೆ ಒಂದು ಸಣ್ಣ ಆಸಕ್ತಿ ಇರ್ತದೆ, ಅದಕ್ಕೂ ಕೂಡ ಪ್ರೊವಿಷನ್ ಮಾಡಿರೋದ್ರಿಂದ ಪ್ರಾಬಬ್ಲಿ ವಿ ಕ್ಯಾನ್ ರಿಯಲಿ ಯುನೋ ಮೇಕ್ ದಿಸ್ ಆಸ್ ಎ ನ್ಯೂ ಥಿಂಕಿಂಗ್, ಹೊಸ ಥರ ನಾವು ಮಾಡಲಿಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಸರ್. ಎನ್ ಇ ಪಿ ವಿಚಾರದಲ್ಲಿ ಬಹಳ ವಿಶೇಷವಾಗಿ ತಾಂತ್ರಿಕ ಶಿಕ್ಷಣ ವ್ಯವಸ್ಥೆ ಒಳಗೆ ಏನಿರಬೇಕು ಏನಿರಬಾರ್ದು ಅನ್ನೋ ವಿಚಾರದಲ್ಲಿ ಅದನ್ನೂ ಒಳಗೊಂಡಂತೆ ಎಲ್ಲ ಹಂತದ ಶಿಕ್ಷಣ ಶೈಕ್ಷಣಿಕ ಬದಲಾವಣೆಗಳನ್ನು ಅಚ್ಚುಕಟ್ಟಾಗಿ ಲೌಡ್ ಸ್ಪೀಕರ್ ಜೊತೆ ಮನದಟ್ಟು ಮಾಡಿಕೊಟ್ರೆ ಈ ಕಾರಣಕ್ಕೆ ವಿಶೇಷವಾದಂಥ ಕೃತಜ್ಞತೆಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ರಾಷ್ಟ್ರೀಯ ಶಿಕ್ಷಣ ನೀತಿ ಇದರ ಅನುಷ್ಠಾನ ಭಾಳ ವಿಶೇಷವಾಗಿ ತಾಂತ್ರಿಕ ಶಿಕ್ಷಣಕ್ಕೆ ಇದು ಹೇಗೆಲ್ಲ ರಿಲೇಟ್ ಆಗುತ್ತೆ ಅನ್ನೋ ವಿಚಾರದಲ್ಲಿ ಮೈಸೂರಿನ ಮಹಾರಾಜ ತಾಂತ್ರಿಕ ಮಹಾವಿದ್ಯಾಲಯದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಮುರಳಿಯವರು ನಮ್ಮೊಂದಿಗೆ ಮಹತ್ವದ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಇಂಥದ್ದೇ ಇನ್ನೊಂದಿಷ್ಟು ಮಹತ್ವದ ವಿಚಾರಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ನಿಖರವಾದ ಮಾಹಿತಿಗೆ ನಮ್ಮನ್ನಷ್ಟೇ ಫಾಲೋ ಮಾಡಿ. ಲೌಡ್ ಸ್ಪೀಕರ್ ಇದು ಕಿರ್ಚಾಟ ಅಲ್ಲ, ಸ್ಪಷ್ಟತೆ. ಈ ಕಂಟೆಂಟ್ ಇಷ್ಟ ಆಯ್ತಲ್ವ ನಿಮಗೆ? ಹಾಗಿದ್ರೆ ತಡೆ ಯಾಕೆ, ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಕೊಡಿ. ಅಷ್ಟೇ ಅಲ್ಲ, ಅಲ್ಲಿ ಕಮೆಂಟ್ ಬಾಕ್ಸು ಸಹ ಇದೆ, ದಯಮಾಡಿ ನಿಮ್ಮ ಕಮೆಂಟ್ನ ಅಲ್ಲಿ ಪ್ಲೇಸ್ ಮಾಡಿ.